ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಮಾಡ್ತೀನಿ ದರ್ಶನ್ ಸರ್ ನಾನು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಕಾಟೇರೋವರೆಗೂ ಮಾಡಿದ್ದೀನಿ ಎ ನೈಸ್ ಪರ್ಸನ್ ಟು ಬಿ ಫ್ರ್ಯಾಂಕ್ ಅಂದರೆ ನಾನು 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 ನೋಡಿದಾಗ ಸಹ ಕಲಾವಿದ್ರನ್ನ ತುಂಬ ಗೌರವಿಸ್ತಾ ಇದ್ರು ಬಂದು ಇದ್ದರು ಎಲ್ಲೂ ಸ್ಟಾರ್ಟಮ್ಮ ಆಗಲಿ ಏನೋ ತೋರ್ಸ್ಕೊತಾ ಇರಲಿಲ್ಲ ಆರಾಮ ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋರು ಹರಟೆ ಹೊಡೆಯೋರು ಶಾರ್ಟ್ಸ್ ಡಿಸ್ಕಸ್ ಮಾಡ್ತಿದ್ವಿ ಸೊ ಆ ಒಡನಾಟ ಆಯಿತು ಅದು ಬಿಟ್ಟು ಬೇರೆ ಏನು ಎಷ್ಟೋ ಜನ ಹೇಳಿದ್ರು ದರ್ಶನ್ ಸೆಟ್ಟಲ್ಲಿ ಹಾಗಿರ್ತಾರೆ ಹೀಗಿರ್ತಾರೆ ಅಂತ ಅದೆಲ್ಲ ತಪ್ಪು ಅವ್ರ ದರ್ಶನ್ ಸರ್ ಲೊಕೇಶನ್ಗೆ ಬಂದರೆ ಒಂದು ಮೇಕಪ್ ಹಾಕಿ ಇಳಿದ ತಕ್ಷಣ ಸೀದಾ ಬಂದು ಸಹ ಕಲಾವಿದರಿಗೆಲ್ಲರನ್ನೂ ಗುಡ್ ಮಾರ್ನಿಂಗ್ ಅಂತ ಹೇಳಿ ಡೈರೆಕ್ಟ್ ನಮಸ್ಕಾರ ಮಾಡಿ ಸೆಕೆಂಡ್ ಮಾಡಿ ಕ್ಯಾಮ್ರಾ ನಮಸ್ಕಾರ ಮಾಡಿ ಶಾರ್ಟ್ ರೆಡಿ ಶಾರ್ಟಿಗೆ ರೆಡಿ ಆಗ್ತಾಯಿದ್ರು ಇದು ದರ್ಶನ್ ಅವರು ಪ್ಲಸ್ ಎಲ್ಲ ಕಲಾವಿದರು ಮಾಡುವಂಥ ಕೆಲಸ ಇದು ಇದು ಪ್ರೊಫೆಷನ್ ವೈಸ್ ಆಮೇಲೆ ನಾವು ಡಿಸ್ಕಸ್ ಡಿಸ್ಕಸ್ ಮಾಡ್ತಾಯಿದ್ದು ಸಿನ್ಮಾ ಬಗ್ಗೆ ಆಗ್ಬೋದು ಅಥವಾ ಊಟದ ಬಗ್ಗೆ ಆಗ್ಬೋದು ಏ ಅಲ್ಲಿ ಬಿರಿಯಾನಿ ಚೆನ್ನಾಗಿದೆ ಇಲ್ಲಿ ಕಾಲು ಸ್ವಲ್ಪ ಚೆನ್ನಾಗಿದೆ ಅದು ಇದು ಒಂದು ಹರಟೆ ಹೊಡ್ಕೊಂಡು ಒಂದು ಹೆಲ್ತಿ ಅಟ್ಮಾಸ್ಫಿಯರಿಂದ ನಾವು ಕೆಲಸ ಮಾಡ್ತಾಯಿದ್ವಿ ಹೀಗಾಗಿ ನಾವು ಅವ್ರ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡ್ತಾ ಬಂದೆ ನಮ್ಮನ್ನವ್ರ ಒಡನಾಟ ಚೆನ್ನಾಗಿ ಬಿಡೀತು ಜೊತೆ ಅವರು ಫಾರ್ಮ್ ಹೌಸ್ಗೆ ಹೋಗ್ತಿದೆ ಸೇರ್ತಾಯಿದ್ವಿ ಪಾರ್ಟಿ ಮಾಡ್ತಾ ಇದ್ವಿ ಅಷ್ಟೇ ಸೀಮಿತ ಆಯಿತು ಪ್ರೊಫೆಷನ್ ವೈಸ್ ಏನಿತ್ತು ಎಲ್ಲ ಲೊಕೇಶನ್ ಹೋಗಿದ್ವಿ ಆಚೆ ಹೋಗಿದ್ವಿ ಹೈದರಾಬಾದ್ ಹೋಗಿದ್ವಿ ಸು ಕುರುಕ್ಷೇತ್ರ ಶೂಟಿಂಗಲ್ಲಿ ಮತ್ತು ಕಾಟೇರಾಗ ಹೋಗಿದ್ವಿ ಸೊ ರಾತ್ರಿ ಪ ಟೈಮ್ ಪಾಸ್ ಆಗಲ್ಲ ಏನು ಮಾಡ್ತಿದ್ರು ಬರೋಲ್ಲ ಸೇರೋ ರೂಮಲ್ಲಿ ಅಂತಾರೆ ಊಟ ಒಳ್ಳೊಳ್ಳೆ ಊಟ ಮಾಡಲು ಊಟ ಬರೋದು ಒಳ್ಳೆ ಊಟ ಬರೋದು ಊಟ ಮಾಡ್ತಾ ಇದ್ವಿ ವಿಸ್ ಎಂಜಾಯಿಂಗ್ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ ಬಟ್ ಈಗಿನ ನಡೀತಿರೋ ಬೆಳವಣಿಗೆ ಹೇಗಾಯಿತು ಏನು ಅನ್ನೋದು ನನಗೂ ಆಶ್ಚರ್ಯನೇ ನನಗೂ ನಂಬಿಕೆ ಆಗ್ತಿಲ್ಲ ಎಲ್ಲೋ ಒಂದು ಕಡೆ ಯಾವುದೋ ಕತೆ ನಡೀತಾ ಇದೆಯೋ ಆ ಥರ ಫೀಲ್ ನನಗೆ ಏನೋ ಕತೆ ನಡೀತಾ ಇರಬೇಕು ಅಂತ ಯಾಕಂದರೆ ಕತೆ ಅವ್ರನ್ನ ಆ ಥರ ನಾನು ಊಹಿಸ್ಕೊಳ್ಳೋಕ್ಕೂ ಕಷ್ಟ ಸೊ ಆ ಥರದ ವ್ಯಕ್ತಿ ಆ್ಯಂಡ್ ಸುಮಾರು ಜನಕ್ಕೆ ಸಹಾಯ ಮಾಡಿದ್ದಾರೆ ಸುಮಾರು ಹೇಳ್ತಾ ಹೋದ್ರೆ ಭಾಳ ಇದ್ದಾವೆ ಈ ಎಕ್ಸಾಂಪಲ್ ಕೊರೋನಾ ತೊಗೊಳ್ಳಿ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ರು ಪ್ರಾಣಿಗಳನ್ನ ಅಡಾಪ್ಟ್ ಮಾಡಿಕೊಂಡ್ರು ಆಮೇಲೆ ಎಷ್ಟೋ ಕಲಾವಿದರಿಗೆ ಸಹಾಯ ಮಾಡಿದ್ದಾರೆ ಟೆಕ್ನಿಷಿಯನ್ ಸಹಾಯ ಮಾಡಿದ್ದಾರೆ ಕೆಲವರು ಆರ್ಟಿಸ್ಟ್ಗಳನ್ನ ಒಂದು ಹೇಳೋರು ಸರ್ ಚೇತನ್ ಚೇತನವರೇ ದರ್ಶನ ಥ್ಯಾಂಕ್ಸ್ ಅಂತ ಹೇಳಿಬಿಡಿ ಯಾಕೆ ಅಂತ ಹೇಳಿದೆ ಇಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ ಹೌದಾ ನಾನು ಹೋಗಿ ಕೇಳಿದಾಗ ಹೋಗಲೇ ಬಿಡೋ ಚೇತು ಅನ್ನೋರು ಸಿ ಹಾಗೆ ಒಂದು ಕೈಯಿಂದ ಇನ್ನೊಂದು ಕೈ ಗೊತ್ತಾಗಬಾರ್ದು ಆ ಥರ ಹೆಲ್ಪ್ ಮಾಡ್ತಾ ಬಂದವರು ಅವರು ಬಟ್ ಅಂಥವ್ರು ಈ ಕೇಸಲ್ಲಿ ಸಿ ಹಾಕ್ಕೊಂಡು ಈ ಥರ ಆಗಿದೆ ಅನ್ನೋದು ನನಗಿಂತ ನಂಬೋಕಾಗ್ತಾ ಇಲ್ಲ ಅದು ಯಾಕೆ ಹಿಂಗಾಯಿತು ಅನ್ನೋದು ನನಗೂ ಒಂದು ಬರ್ತೀನಿ ದರ್ಶನ್ ಸರ್ ನಾನು ಒಂದು ಒಂದು ಇಪ್ಪತ್ತು ಇಪ್ಪತ್ತು ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಕಾಟೇರೋವರೆಗೂ ಮಾಡಿದ್ದೀನಿ ಅ ನೈಸ್ ಪರ್ಸನ್ ಟು ಬಿ ಫ್ರ್ಯಾಂಕ್ ಅಂದರೆ ನಾನು 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 ನೋಡಿದಾಗ ಸಹ ಕಲಾವಿದ್ರನ್ನ ತುಂಬ ಇದ್ದರು ಬಂದು ಮಾತಾಡ್ಸ್ತಾಯಿದ್ರು ಎಲ್ಲೂ ಸ್ಟಾರ್ಟಮ್ಮ ಆಗಲಿ ಏನೂ ತೋರ್ಚ್ಕೊತಾ ಇರಲಿಲ್ಲ ಆರಾಮನ ಜೊತೆ ಕೂತ್ಕೊಂಡು ಮಾತಾಡೋ ಹೊಟ್ಟೆ ಹೊಡೆಯೋರು ಶಾರ್ಟ್ಸ್ ಡಿಸ್ಕಸ್ ಇದ್ವಿ ಸೊ ಆ ಒಡನಾಟ ಆಯಿತು ಅದು ಬಿಟ್ಟು ಬೇರೆ ಏನು ಎಷ್ಟೋ ಜನ ಹೇಳಿದರು ದರ್ಶನ್ ಸೆಟ್ಟಲ್ಲಿ ಹಾಗಿರ್ತಾರೆ ಹೀಗಿರ್ತಾರೆ ಅಂತ ಅದೆಲ್ಲ ತಪ್ಪು ಅವ್ರ ದರ್ಶನ್ ಸರ್ ಲೊಕೇಶನ್ಗೆ ಬಂದರೆ ಕ್ಯಾರಾಮ ಮೇಕಪ್ ಹಾಕಿ ಇಳಿದ ತಕ್ಷಣ ಸೀದಾ ಒಂದು ಸಹ ಕಲಾವಿದರಿಗೆಲ್ಲರನ್ನೂ ಗುಡ್ ಮಾರ್ನಿಂಗ್ ಅಂತ ಹೇಳಿ ಡೈರೆಕ್ಟ್ರ್ ನಮಸ್ಕಾರ ಮಾಡಿ ಸೆಕೆಂಡ್ ಮಾಡಿ ಕ್ಯಾಮ್ರಾ ನಮಸ್ಕಾರ ಮಾಡಿ ಶಾರ್ಟ್ ರೆಡಿ ಶಾರ್ಟ್ ರೆಡಿ ಆಗ್ತಾ ಇದ್ದರು ಇದು ದರ್ಶನ್ ಅವರು ಪ್ಲಸ್ ಎಲ್ಲ ಕಲಾವಿದರು ಮಾಡುವಂಥ ಕೆಲಸ ಇದು ಇದು ಪ್ರೊಫೆಷನ್ ವೈಸ್ ಆಮೇಲೆ ನಾವು ಡಿಸ್ಕಸ್ ಮಾಡಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೇನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಸಿನಿಮಾ ಬಗ್ಗೆ ಆಗ್ಬೋದು ಅಥವಾ ಊಟದ ಬಗ್ಗೆ ಆಗ್ಬೋದು ಏ ಅಲ್ಲಿ ಬಿರಿಯಾನಿ ಚೆನ್ನಾಗಿದೆ ಇಲ್ಲಿ ಕಾಲು ಸೊ ಚೆನ್ನಾಗಿದೆ ಅದು ಇದು ಒಂದು ಹರಟೆ ಹೊಡ್ಕೊಂಡು ಒಂದು ಹೆಲ್ತಿ ಅಟ್ಮಾಸ್ಫಿಯರಿಂದ ನಾವು ಕೆಲಸ ಮಾಡ್ತಾಯಿದ್ವಿ ಹೀಗಾಗಿ ನಾವು ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡ್ತಾ ಬಂದೆ ನಮ್ಮನ್ನವರು ಒಡನಾಟ ಚೆನ್ನಾಗಿ ಬಿಡೀತು ಜೊತೆ ಅವರು ಫಾರ್ಮ್ ಹೌಸ್ಗೆ ಹೋಗ್ತಿದೆ ಸೇರ್ತಾಯಿದ್ವಿ ಪಾರ್ಟಿ ಮಾಡ್ತಾ ಇದ್ವಿ ಅಷ್ಟೇ ಸೀಮಿತ ಆಯಿತು ಪ್ರೊಫೆಷನ್ ವೈಸ್ ಏನಿತ್ತು ಎಲ್ಲರೂ ಲೊಕೇಶನ್ ಹೋಗಿದ್ವಿ ಆಚೆ ಹೋಗಿರ್ತೀವಿ ಹೈದರಾಬಾದ್ ಹೋಗಿದ್ವಿ ಸುಕರುಕ್ಷೇತ್ರ ಶೂಟಿಂಗಲ್ಲಿ ಮತ್ತು ಕಾಟೇರಾಗ ಹೋಗಿದ್ವಿ ರಾತ್ರಿ ಪ ಟೈಮ್ ಪಾಸ್ ಆಗಲ್ಲ ಏನು ಮಾಡ್ತಿದಾರೆ ಬರೋಲ್ಲ ಸೇರೋ ರೂಮಲ್ಲಿ ಅಂತಾರೆ ಊಟ ಒಳ್ಳೊಳ್ಳೆ ಊಟ ಮಾಡಲಿ ಊಟ ಬರೋದು ಒಳ್ಳೆ ಊಟ ಬರೋದು ಊಟ ಮಾಡ್ತಾ ಇದ್ವಿ ವಿ ಇಸ್ ಎಸ್ ಎಂಜಾಯಿಂಗ್ ಅಷ್ಟೇ ಅದು ಬಿಟ್ಟು ಬೇರೆ ಇರಲಿಲ್ಲ ಬಟ್ ಈಗಿನ ನಡೀತಿರೋ ಬೆಳವಣಿಗೆ ಹೇಗಾಯಿತು ಏನು ಅನ್ನೋದು ನನಗೂ ಆಶ್ಚರ್ಯನೇ ನನಗೂ ನಂಬಕ್ಕೆ ಆಗ್ತಿಲ್ಲ ಎಲ್ಲೋ ಒಂದು ಕಡೆ ಯಾವುದೋ ಕತೆ ನಡೀತಾ ಇದೆಯೇನೋ ಆ ಥರ ಫೀಲ್ ನನಗೆ ಏನೋ ಕತೆ ನಡೀತಾ ಇರಬೇಕು ಅಂತ ಯಾಕಂದ್ರೆ ಕತೆ ದರ್ಶನವ್ರನ್ನ ಆ ಥರ ನಾನು ಊಹಿಸ್ಕೊಳೋಕ್ಕೂ ಕಷ್ಟ ಸೊ ಆ ಥರದ ವ್ಯಕ್ತಿ ಆ್ಯಂಡ್ ಸುಮಾರು ಜನಕ್ಕೆ ಸಹಾಯ ಮಾಡಿದ್ದಾರೆ ಸುಮಾರು ಹೇಳ್ತವ್ರೆ ಭಾಳ ಇದ್ದಾವೆ ಈ ಎಕ್ಸಾಂಪಲ್ ಕೊರೋನಾ ತೊಗೊಳ್ಳಿ ಎಷ್ಟು ಜನ ಸಹಾಯ ಮಾಡಿದ್ರು ಪ್ರಾಣಿಗಳನ್ನ ಅಡಾಪ್ಟ್ ಮಾಡಿಕೊಂಡ್ರು ಆಮೇಲೆ ಎಷ್ಟೋ ಕಲಾವಿದರಿಗೆ ಸಹಾಯ ಮಾಡಿದ್ದಾರೆ ಟೆಕ್ನಿಷಿಯನ್ ಸಹಾಯ ಮಾಡಿದ್ದಾರೆ ಕೆಲವರು ಆರ್ಟಿಸ್ಟ್ಗಳನ್ನ ಒಂದು ಹೇಳೋರು ಸರ್ ಚೇತನ್ ಚೇತನ್ ಅವರೇ ದರ್ಶನ ಥ್ಯಾಂಕ್ಸ್ ಅಂತ ಹೇಳಿಬಿಡಿ ಯಾಕೆ ಅಂತ ಹೇಳಿದೆ ಇಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ ಹೌದಾ ನಾನು ಹೋಗಿ ಕೇಳಿದಾಗ ಹೋಗ್ಲೇಬೇಡ ಚೇತುವನೋರು ಸಿ ಹಾಗೆ ಒಂದು ಕೈಯಿಂದ ಇನ್ನೊಂದು ಕೈ ಗೊತ್ತಾಗಬಾರ್ದು ಆ ಥರ ಹೆಲ್ಪ್ ಮಾಡ್ತಾ ಬಂದವರು ಅವರು ಬಟ್ ಅಂಥವ್ರು ಈ ಕೇಸಲ್ಲಿ ಸಿ ಈ ಥರ ಆಗಿದೆ ಅನ್ನೋದು ನನಗಿಂತ ನಂಬಕ್ಕಾಗ್ತಾ ಇಲ್ಲ ಅದು ಯಾಕೆ ಹಿಂಗಾಯಿತು ಅನ್ನೋದು ನನಗೂ ಒಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ